ಗಡಿನಾಡಲ್ಲಿ ಕನ್ನಡ ಕಟ್ಟಿ ಬೆಳೆಸಿದ ಚಿಂಚಣಿ ಶ್ರೀಗಳು ಲಿಂಗೈಕ್ಯ. ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈಕಲ್ಪ ವೃಕ್ಷವಾಗುವುದು ಎಂಬ ಕವಿವಾಣಿಯಂತೆ ಮಠಾಧೀಶರೊಬ್ಬರು ಕನ್ನಡ ಭಾಷೆಯ ಹಲವಾರು ಪುಸ್ತಕಗಳನ್ನ ಮರಾಠಿ ಪ್ರಾಬಲ್ಯದ ಹಳ್ಳಿಗಳಲ್ಲಿ ಪ್ರಚಾರಪಡಿಸುವ ಮೂಲಕ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಆ ಪ್ರಾಂತ್ಯದಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸಿದವರು ಪೂಜ್ಯ ಶ್ರೀ ಅಲ್ಲಮ ಪ್ರಭು ಮಹಾಸ್ವಾಮಿಗಳು. ಇತ್ತೀಚೆಗೆ ಕಿಡ್ನಿ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದ ಪೂಜ್ಯರು ಇಂದು ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ. ತಮ್ಮ ಜೀವಿತಾವಧಿಯಲ್ಲಿ ಕನ್ನಡ ಪರ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದ ಪೂಜ್ಯರು ಮರಾಠಿ ಪ್ರಾಬಲ್ಯವಿರುವ ಹಲವಾರು ಹಳ್ಳಿಗಳಲ್ಲಿ ಹಲವು ಕಾರ್ಯಗಳ ಮೂಲಕ ಕನ್ನಡದ ಕಂಪನ್ನ ಪಸರಿಸಿರುವ ಕೆಲಸ ಮಾಡಿದ್ದಾರೆ. ಹಲವಾರು ಕನ್ನಡ ರಾಜ್ಯೋತ್ಸವಗಳಲ್ಲಿಯೂ ಭಾಗವಹಿಸಿದ್ದ ಚಿಂಚಣಿ ಶ್ರೀಗಳು ಚಿಕ್ಕೋಡಿ ತಾಲೂಕಿನ ಗಡಿ ಭಾಗದಲ್ಲಿ ಕನ್ನಡದ ಮಠ, ಕನ್ನಡದ ಸ್ವಾಮೀಜಿ ಎಂದೇ ಖ್ಯಾತರಾಗಿದ್ದರು. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಂದಾಗಿ ಪೂಜ್ಯರು ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದರು. ಪೂಜ್ಯರ ಅಗಲಿಕೆಯಿಂದ ಭಕ್ತ ಸಮೂಹ ಹಾಗೂ ಕನ್ನಡ ಪ್ರೇಮಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಇನ್ನು ಶ್ರೀಗಳ ಅಂತ್ಯ ಸಂಸ್ಕಾರ ಇಂದೇ ನಡೆಯಲಿದ್ದು ಮಠದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶ್ರೀಗಳ ನಿಧನಕ್ಕೆ ರಾಜಕೀಯ ಸೇರಿದಂತೆ ಅನೇಕ ಕ್ಷೇತ್ರದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಚಿಂಚಣಿಯ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ಇವತ್ತು ಬೆಳಿಗ್ಗೆ 7 ಗಂಟೆಗೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಕನ್ನಡದ ದೀಪವನ್ನು ಹಚ್ಚುವುದರ ಮೂಲಕ ಮೂರು ದಶಕಗಳಲ್ಲಿ 30 ವರ್ಷಗಳಿಂದ ಅನುಪಮ ಸೇವೆಯನ್ನು ಮಾಡಿದ್ದಾರೆ. ಗಡಿಭಾಗದಲ್ಲಿ ಕನ್ನಡವನ್ನು ಕಟ್ಟುವ ಧಾರ್ಮಿಕ ಆಚರಣೆಗಳನ್ನು ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದವರು ಚಿಂಚಣಿಯ ಪೂಜ್ಯರು. ನಿರಂತರ ಓದು ಮತ್ತು ಕನ್ನಡಕ್ಕಾಗಿ ಮಿಡಿಯುವ ಮನಸ್ಸು ಮತ್ತು ಗಡಿಭಾಗದಲ್ಲಿ ಆಗಬೇಕಾದಂಥ ಯಾವುದೇ ಒಂದು ಅಭಿವೃದ್ಧಿ ಪರವಾಗಿರತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಪ್ರತಿಭಟನೆ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಜನರ ಬೇಡಿಕೆಗಳಾಗಿರ್ಬೋದು ಎಲ್ಲದರಲ್ಲಿಯೂ ಸಹಿತ ಸಕ್ರಿಯ ಸ್ವಾಮಿಗಳಾಗಿ ಬದುಕಿದವರು ಚಿಂಚಣಿಯ ಪೂಜ್ಯರು. ಮಠದಲ್ಲಿ ಕುಳಿತು ಲಿಂಗ ಪೂಜೆಯನ್ನೇ ಮಾಡ್ತಾ ಕೂಡ್ತಕ್ಕಂಥ ಸ್ವಾಮೀಜಿಗಳವರಲ್ಲ. ಬೀದಿಗಿಳಿದು ಹೋರಾಟ ಮಾಡೋದಿರ್ಬೋದು, ಕನ್ನಡ ಕಟ್ಟುವ ಕೆಲಸ ಆಗಿರ್ಬೋದು ಮತ್ತು ಬಂದವರನ್ನ ಸಂತೈಸುವ ವಿಚಾರ ಆಗಿರ್ಬೋದು, ಎಲ್ಲರ ಹಿತವನ್ನೆ ಬಯಸಿದವರು ಪೂಜ್ಯ ಶ್ರೀಗಳು. ಮತ್ತು ಅಭೂತಪೂರ್ವ ಆಗಿರ್ತಕ್ಕಂಥ ವಿದ್ವತ್ತು, ಅವರಲ್ಲಿರ್ತಕ್ಕಂಥ ಸಾಹಿತ್ಯ, ಅವರಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅವರ ಅಭಿಮಾನ, ಅವರ ಪ್ರಕಟಣೆಗಳನ್ನು ನೋಡಿದರೆ ಶ್ರೀಮಠದಿಂದ ಆಗಿರ್ತಕ್ಕಂಥ ಪ್ರಕಟಣೆಗಳು ಕನ್ನಡ ನಾಡಿಗೆ ದಾರಿದೀಪವನ್ನು ತೋರಿಸ್ತಕ್ಕಂಥ ಪ್ರಕಟಣೆಗಳು ಈ ಮಠದಿಂದ ಆಗಿವೆ. ಮತ್ತು ಸಮಾಜದ ಎಲ್ಲ ವರ್ಗದ ಜನರನ್ನು ಪ್ರೀತಿಸ್ತಕ್ಕಂಥವ್ರು. ಏನು ಬಸವಣ್ಣ ಹೇಳಿದ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಏನು ಬಸವಣ್ಣ ಹೇಳಿದರು, ಸಮಾಜದ ಎಲ್ಲ ವರ್ಗದವ್ರನ್ನ ಅತ್ಯಂತ ಪ್ರೀತಿಯಿಂದ ಕಂಡವರು ಪೂಜ್ಯ ಶ್ರೀಗಳು. ಮತ್ತು ಡಾಂಬಿಕ ಆಚರಣೆಗಳಿಗೆ ಅದಕ್ಕೆಲ್ಲ ಅವರು ಕಿವಿಗೊಡೋರಲ್ಲ, ಅವರು ವಿಚಾರವಾದಿಗಳು ಮತ್ತು ಅತ್ಯಂತ ಪ್ರಖರ ವಾಗ್ಮಿಗಳು. ಮತ್ತು ರಾಜಕಾರಣಿಗಳ ಬಗ್ಗೆ ಸಮಾಜದಲ್ಲಿ ಕೆಲಸ ಮಾಡೋರಿಗೆ ಬೆನ್ನು ಚಪ್ಪರಿಸುವಂಥವ್ರು, ತಪ್ಪು ಮಾಡಿದಾಗ ತಿದ್ದವರು, ಈ ರೀತಿ ಒಬ್ಬ ಆದರ್ಶ ಸ್ವಾಮಿಗಳಾಗಿದ್ದವರು ನಮ್ಮ ಪೂಜ್ಯ ಚಿಂಚಣಿ ಅಲ್ಲಮ ಪ್ರಭು ಮಹಾಸ್ವಾಮಿಗಳು. ಅವರು ಇವತ್ತು ಅವರು ನಮ್ಮನ್ನು ಅಗಲಿದ್ದು ಇದು ಇಡೀ ಸಮಾಜಕ್ಕೆ, ಇಡೀ ಮಾನವ ಸಮಾಜಕ್ಕೆ ತುಂಬಲಾರದ ಹಾನಿ. ಅಂಥವರೊಂದು ಅಗಲಿಕೆಯನ್ನು ತುಂಬತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲ ನಮ್ಮ ಭಕ್ತರಿಗೆ ನೀಡಲಿ ಅಂತೇಳಿ ಬಯಸ್ತೇವೆ. ಅಲ್ಲ, ಅವರು ಮುಟ್ಟದ ಗಿಡ ಇಲ್ಲ, ಅವರು ಎಲ್ಲ ನೋಡಿ, ನೀರು, ಅರಣ್ಯ, ಗಿಡ ಇರ್ಬೋದು, ಎಲ್ಲ ವಿಚಾರಗಳು ಸಹಿತ
ತಮ್ಮದೇ ಆಗಿರತಕ್ಕಂತ ವ್ಯಕ್ತಿತ್ವವನ್ನು ಹೊಂದಿದ್ರು. ಹೀಗೆ ಅದೇನಂತಾರಲ್ಲ ದಾಂಭಿಕ ಆಚರಣೆಗಳಿಗೆ ವಿರೋಧ ಮಾಡತಕ್ಕಂತದಿರಬಹುದು, ಈ ಭಾಗದಲ್ಲಿ ರೈತರ ಬೇಡಿಕೆಗಳಾಗಿರಬಹುದು, ಜನರ ಬೇಡಿಕೆಗಳಿಗೆ ಸ್ಪಂದಿಸತಕ್ಕಂತ ಒಬ್ಬ ಸ್ವಾಮೀಜಿಗಳು, ಪುಸ್ತಕ ಪ್ರೇಮಿಗಳು ಮತ್ತು ರೈತ ಪರವಾಗಿರತಕ್ಕಂತ ಹೋರಾಟಗಳು ಎಲ್ಲದರಲ್ಲೂ ಸಹಿತ ಮುಂಚೂಣಿ ನಾಯಕತ್ವ. ಅದು 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 ಅದೆಲ್ಲ ಅದು ನೋಡಿ, ಕನ್ನಡದಲ್ಲಿ ಅತ್ಯಂತ ಗಟ್ಟಿಯಾಗಿ ಕನ್ನಡದ ದಾರವನ್ನು ಕಟ್ಟಿದರು ಮತ್ತು ಇತಿಹಾಸದ ಬಗ್ಗೆ ಬಹಳ ಕಲ್ಪನೆ ಅವರಿಗೆ. ಇಲ್ಲಿರ್ತಕ್ಕಂತ ದೇವಸ್ಥಾನಗಳು, ಇಲ್ಲಿರ್ತಕ್ಕಂತ ಮಠಗಳು, ಇಲ್ಲಿರ್ತಕ್ಕಂತ ಮಸೀದಿಗಳು, ಜೈನ ಸಂಪ್ರದಾಯದ ಬಗ್ಗೆಯೂ ಸಹಿತ ಪ್ರಖರವಾಗಿ ಮಾತನಾಡತಕ್ಕಂಥವರು ಶ್ರೀಗಳು, ಅಥೆಂಟಿಕ್ ಆಗಿ ಜೈನ ಮುನಿಗಳ ಬಗ್ಗೆ, ಜೈನ ಸಂಪ್ರದಾಯದ ಬಗ್ಗೆ, ಮುಸಲ್ಮಾನ್ ಸಂಪ್ರದಾಯದ ಬಗ್ಗೆ, ಎಲ್ಲ ಸಂಪ್ರದಾಯಗಳ ಬಗ್ಗೆ ಸಹಿತ ಆಳವಾಗಿರ್ತಕ್ಕಂಥ ಅಧ್ಯಯನ ಇತ್ತು ಅವರ ಕಡೆ. ಇದೊಂದು ಅದು ಈ ಹಿಮ್ಸೆಲ್ಫ್ ವಾಸ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥವ್ರು ಇವತ್ತು ಬಿಟ್ಟು ಅಗಲಿದ್ದಾರೆ, ಭಾಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ರೈಟ್ ಕ್ಲಿಕ್ ನ್ಯೂಸ್ ಬೆಳಗಾವಿ.